ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಆಲ್ಮೋಸ್ಟ್ ಗಂಟೆ 1 ಗಂಟೆ ಆಗ್ತಾ ಬಂತು. ಇವಾಗ ನಾನು 1 ಲಕ್ಷ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು, ಇವಾಗ ನಾನು 1 ಲಕ್ಷ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿಮ್ಗೆ ಎಲ್ರಿಗೂ ಆ 10 ಮಿನಿಟ್ಸಲ್ಲಿ ಆಗೋವಂಥ 2 ಸಾಂಬಾರ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೀವೇನಾದರೂ ಹೊರಗಡೆ ಹೋಗ್ಬೇಕಾಗಿರುತ್ತೆ, ತಕ್ಷಣ ಅಡುಗೆ ಮಾಡಿಟ್ಟು ಹೋಗಬೇಕು ಆವಾಗ, ಇಲ್ಲಾಂದರೆ ಹೊರಗಡೆಯಿಂದ ಬಂದು ಸುಸ್ತಾಗಿರ್ತಾರೆ, ಬೇಗ ಅಡುಗೆ ಮಾಡ್ಕೊಬೇಕು ಆ ಟೈಮಲ್ಲಿ. ಅಥವಾ ಅರ್ಜೆಂಟಾಗಿ ಗೆಸ್ಟ್ ಬರ್ತಾರೆ, ಆವಾಗ 10 ಮಿನಿಟ್ಸಲ್ಲಿ ಆಗೋವಂತಹ 2 ಸಾಂಬಾರ್ ರೆಸಿಪೀಸನ್ನು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ನೋಡಿ ನಂಗೆ ಸಪೋರ್ಟ್ ಮಾಡಿ. ಫಸ್ಟ್ ನಿಮ್ಗೆ ಬೇಕಾಗಿರೋವಂಥದ್ದು 1/2 ಲೀಟ್ರ್ ಮೊಸರು ತಗೊಳ್ಳಿ. ಇಲ್ಲಿ ನಾನು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಬೇಯಿಸಿರೋವಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಬದನೆಕಾಯಿ, ಈರುಳ್ಳಿ ಒಂದು ಬಿಟ್ಟು ಇನ್ನು ಇದ್ದಿದ್ದ ಎಲ್ಲ ಐಟಮ್ಸ್ನೂ ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಗ್ರೈಂಡ್ ಮಾಡುವಾಗ ನೀರು ಸೇರಿಸ್ಕೊಬೇಡಿ, ಬದನೆಕಾಯಿಂದ ನೀರು ತೆಗೆದ್ಬಿಟ್ಟು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಗ್ರೈಂಡ್ ಮಾಡಿದ್ದೀನಿ. ಈ ಗ್ರೈಂಡ್ ಮಾಡಿರೋದನ್ನು ಮೊಸರೊಳಗೆ ಸೇರಿಸಿ ಈರುಳ್ಳಿನ ಮೇಲುಗಡೆ ಹಾಕ್ಕೊಳ್ಳಿ. ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೇಕಿದ್ರೆ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡ್ತಾ ಇರ್ಬೋದಿಗೆ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆಗೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು 10 ಮಿನಿಟ್ಸಲ್ಲಿ ಮಾಡ್ಕೊಬೋದು, ಟ್ರೈ ಮಾಡಿ ನೋಡಿ. ಇಲ್ಲಿ 2 ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ತಗೊಳ್ಳಿ, ಮತ್ತು ಸ್ವಲ್ಪ ಕಡಲೆ, ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ತೆಂಗಿನಕಾಯಿ ಇದ್ದರೆ ನೀವು ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನು ತೆಂಗಿನಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಫಸ್ಟು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರೊಳಗಡೆಗೆ ಈರುಳ್ಳಿ, ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟು ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿ, ಅದು ನೀಟಾಗಿ ಫ್ರೈ ಆದಮೇಲೆ ಫಸ್ಟು ಕೊಬ್ಬರಿನ ಮತ್ತು ಕಡಲೆನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರಿ. ಅದು ನುಣ್ಣಗಾದ್ಮೇಲೆ ಅದರೊಳಗಡೆ ಕರೆದಿರಿ, ಎಲ್ಲ ಐಟಮ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಿಮ್ಮ ಮನೆಯಲ್ಲಿ ಒಗ್ಗರಣೆ ಕೊಡ್ತಾರಲ್ಲ, ಆ ಒಗ್ಗರಣೆ ಕೊಟ್ಟು ಸಾಂಬಾರ್ಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ, ಗಟ್ಟಿಗೆ ಬೇಕಾದರೆ ಗಟ್ಟಿ, ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ, ಅಷ್ಟೇ ಸಾಂಬಾರು. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಯಾವ ಥರ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ನಾನು ಸರ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.